नगर मुंडोली ग्राम चंबाळे तोटदल्लि पेवर ब्लॉक निर्माण कामगारिगे शासक हागू आदिजांबव अभिवृद्धि निगमद अध्यक्ष दुर्योधन ऐहोळे अवरु चालने नीडिदरु। तालूकिन नगर मुन्नोळ्ळि ग्रामद जंबाळे तोटदल्लि पेवर ब्लॉक कामगारिगे शासक हागू आदिजांबव अभिवृद्धि निगमद अध्यक्ष दुर्योधन ऐहोळे चालने नीडिदरु। बेंगळूरु नंतर सचिव संपुटदल्लि बेळगाविगे सिंहपालु दोरेतिद्दु ಅಲ್ಲದೆ ಆರು ಜನರಿಗೆ ನಿಗಮ ಮಂಡಳಿ ಸ್ಥಾನ ನೀಡಲಾಗಿದೆ। ಹೀಗಾಗಿ ತಾವು ಸಚಿವ ಸ್ಥಾನದ ಬೇಡಿಕೆ ಸಲ್ಲಿಸದೆ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಶಾಸಕ ದುರ್ಯೋಧನ್ ಐಹೊಳೆ ಹೇಳಿದರು। ತಾಲೂಕಿನ ಕಬ್ಬೂರ್ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎನ್ಎಂ ರಸ್ತೆಯಿಂದ ಗಂಗಾಯಿಗೋಳ ತೋಟದವರೆಗೆ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ ಲೋಕೋಪಯೋಗಿ ಇಲಾಖೆಯಿಂದ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿರುವ ರಸ್ತೆ ಚಾಲನೆ। ನಾಗರ್ ಮುನ್ನೋಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗರ್ ಮುನ್ನೋಳಿ ಶಿರಹಟ್ಟಿ ಮುಖ್ಯ ರಸ್ತೆಯಿಂದ ಗಿಜನ್ನವರ್ ತೋಟದವರೆಗೆ 30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಸುಧಾರಣೆ ಹಾಗೂ ಜಂಬಾಳೆ ತೋಟದ ಪರಿಶಿಷ್ಟ ಜಾತಿ ಜನವಸತಿ ಪ್ರದೇಶದಲ್ಲಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪೆವರ್ ಬ್ಲಾಕ್ ಅಳವಡಿಕೆ ಕಾಮಗಾರಿಗಳಿಗೆ ಸೋಮವಾರ ಚಾಲನೆ ನೀಡಿ ಅವರು ಮಾತನಾಡಿದರು। ಸರ್ಕಾರದಲ್ಲಿ ಸಚಿವ ಸ್ಥಾನ ದೊರೆತರೆ ಸ್ವಕ್ಷೇತ್ರದಲ್ಲಿ ಹೆಚ್ಚಿನ ಗಮನ ನೀಡಲು ಸಾಧ್ಯವಾಗುವುದಿಲ್ಲ। ಸರ್ಕಾರ ನನಗೆ ಆದಿಜಾಂಬವ ಅಭಿವೃದ್ಧಿ ನಿಗಮ ಅಧ್ಯಕ್ಷ ಸ್ಥಾನ ನೀಡಿದೆ। ರಾಯಬಾಗ್ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯೊಂದಿಗೆ ನಿಗಮದಿಂದ ದೊರಕುವ ಗಂಗಾ ಕಲ್ಯಾಣ ಯೋಜನೆ, ವಾಹನ ಖರೀದಿ ಸಾಲ, ಏತ ನೀರಾವರಿ ಯೋಜನೆ, ನೇರ ಸಾಲ, ಹೈನುಗಾರಿಕೆ ಮೊದಲಾದ ಯೋಜನೆಗಳನ್ನು ರಾಜ್ಯಾದ್ಯಂತ ಅನುಷ್ಠಾನಗೊಳಿಸಿ ಸಮಾಜದ ಅಭಿವೃದ್ಧಿಗೂ ದುಡಿಯುತ್ತೇನೆ। ವಾಹನ ಖರೀದಿ ಸಾಲ ಸಬ್ಸಿಡಿಯನ್ನು 1 ಲಕ್ಷ ರೂಪಾಯಿಯಿಂದ 3.5 ಲಕ್ಷ ಹಾಗೂ 5 ಲಕ್ಷದವರೆಗೆ ಹೆಚ್ಚಿಸಲಾಗುವುದು ಎಂದರು। ರಸ್ತೆಯಿಂದ ಗಂಗಾಯಿಗೋಳ ತೋಟದವರೆಗೆ ರಸ್ತೆ ಎಸ್ಸಿಪಿಟಿಸ್ಪಿಜೊಳಗೆ 30 ಲಕ್ಷ ರೂಪಾಯಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ಇವತ್ತಿನ ದಿವಸ ಗುದ್ದಲಿ ಪೂಜಾ ಕಾರ್ಯಕ್ರಮ ಈಗಾಗಲೇನು ಕೂಡ ಹೋದ ವರ್ಷ ಆ ಕಡೆ ಬಾಗೇವಾಡಿ ಮತ್ತು ಕಬ್ಬೂರು ರಸ್ತೆಯಿಂದ ಗಂಗಾ ತೋಟಕ್ಕೂ 1 ಕೋಟಿ ರೂಪಾಯಿ ಈಗಾಗಲೇ ಡಾಮ್ರೀಕರಣ ಪ್ರಾರಂಭ ಆಯ್ತು। ಈಗ ಈ ಉಳಿದಂಥ 1 30 ಲಕ್ಷ ರೂಪಾಯಿ ಈಗ ಈ ವರ್ಷದ ಅಂದಂತಕ್ಕಂಥ ಈಗ ಇವತ್ತೆಲ್ಲರೂ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದೆವು। ಈ ಕಾರ್ಯಕ್ರಮದಾಗ ಹಿರಣ್ಯಕೇಶಿಯ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ಹಿರಿಯರಾದಂಥ ಸುರೇಶನ ಬೆಲ್ಲದವರು ಮತ್ತು ಗುತ್ತಿಗೆದಾರರಾದಂಥ ಜೀವನಿ ಅವರು ಪತ್ನಿ ಕಾಡೇಶ್ ಕೂಡ ಅವರು ಹಾಗೂ ಇನ್ನುಳಿದ ಈ ತೋಟಪಟ್ಟಿಯ ಎಲ್ಲ ಹಿರಿಯರು ಮತ್ತು ನ್ಯಾಯವಾದಿಗಳು ಮತ್ತು ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಬೆಡಕೇಳಿ ಅವರು, ಸಾಕೋಳ ಅವರು, ಭಂಡಾರ್ಕರ್ ಅವರು ಹಾಗೂ ಇನ್ನುಳಿದ ಎಲ್ಲ ಯುವಕ ಮಿತ್ರರು, ಪೂಜ್ಯ ರೈತ ಬಾಂಧವರು ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರಿಗೆ ನಮಸ್ಕರಿಸಿ ಈಗ ಇದು ಉಳಿದಂಥದ 30 ಲಕ್ಷ ರೂಪಾಯಿ ಅನುದಾನದೊಳಗೆ ಎಸ್ಪಿ ಯೋಜನೆಯೊಳಗೆ ಲೋಕೋಪಯೋಗಿ ಇಲಾಖೆಯಿಂದ ಕಾಮಗಾರಿಯನ್ನು ತಗೊಂಡೆವು। ಈಗ ಮುಂದೆ ಇನ್ನೂ ಇಲ್ಲಿ ಒಂದು ಹಳ್ಳ ಐತಿ, ಹಳ್ಳಕ್ಕೂ ಕೂಡ ಈ ವಕೀಲರು ಮತ್ತು ಇಲ್ಲಿ ಹಿರಿಯರು ಎಲ್ಲರೂ ಕೂಡ ಅಲ್ಲಿಂದ ಬ್ರಿಡ್ಜನ್ನು ಮಾಡಿ ನಾಗರಮುಳಿ ಗ್ರಾಮದಲ್ಲಿ ಈಗಾಗಲೇ ಒಂದು ಗಿಜ್ಜಾನವ್ರ ತೋಟ ನಾಗರಮುಳಿ ಶರಟ್ಟಿ ರಸ್ತೆಯಿಂದ ಗಿಜ್ಜಾನವ್ರ ತೋಟದವರೆಗೆ 30 ಲಕ್ಷ ರೂಪಾಯಿ ಅನುದಾನದೊಳಗೆ ಡಾಮ್ರೀಕರ ರಸ್ತೆಯನ್ನು ಈಗಾಗಲೇ ಗ್ರಾಮದ ಎಲ್ಲ ಹಿರಿಯರು ಕರ್ಕೊಂಡು ಭೂಮಿ ಪೂಜೆಯನ್ನು ಮುಗಿಸಿ ಇಲ್ಲಿ ಜಂಬಳಿಕೋಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಾಲನಿಗಳಲ್ಲಿ 20 ಲಕ್ಷ ರೂಪಾಯಿ ಎಸ್ಸಿಪಿಟಿಎಸ್ಪಿಯಲ್ಲಿ ಪ್ಯೂರ್ ಬ್ಲಾಕ್ಸ್ ಅಳವಡಿಸುವ ಭೂಮಿ ಪೂಜಾ ಕಾರ್ಯಕ್ರಮದಲ್ಲಿ ಈ ನಮ್ಮ ಕಬ್ಬೂರು ಗ್ರಾಮದ ಹಿರಿಯರು ಮತ್ತು ಹಾಗೂ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದಂಥ ಸುರೇಶನ ಬೆಲ್ಲದವರು ಮತ್ತು ನಾಗರಮುಳಿ ಗ್ರಾಮದ ನ್ಯಾಯವಾದಿಗಳು ಮತ್ತು ಹಿರಿಯರಾದಂಥ ಇಟ್ಟಿ ವಕೀಲರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು, ಹಿರಿಯರಾದಂಥ ಆಲೂರಿಯವರು ಮತ್ತು ಡಾಕ್ಟರ್ ಮರಾಯಿಯವರು, ಮಲ್ಲಪ್ಪಣ್ಣ ಹಾಗೂ ಇನ್ನುಳಿದ ಎಲ್ಲ ಚುನಾಯಿತ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಬೆಳಗಲಿ ಗ್ರಾಮದ ಹಿರಿಯರಾದಂಥ ಶಿವಪ್ಪಣ್ಣ ಕೋಟ್ಯಾಪಗಳವರು, ನಿಜಾಮ್ ಅವರು ಹಾಗೂ ಇನ್ನುಳಿದ ಎಲ್ಲ ಎರಡೂ ಗ್ರಾಮದ ಹಿರಿಯರು ಮತ್ತು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಾದಂಥ ಬೆಡಕೇಳಿ ಅವರು, ಸಹಾಯಕ ಇಂಜಿನಿಯರ್ ಕಾಕೋಳ ಅವರು, ಭಂಡಾರ್ಕರ್ ಅವರು ಎಲ್ಲರೂ ಕೂಡಿಕೊಂಡು ಇವತ್ತು ಕಬ್ಬೂರಲ್ಲಿ ಕೂಡ 1 30 ಲಕ್ಷ ರೂಪಾಯಿ ಮೊದಲಿಗೆ ಪೂಜೆಯನ್ನು ಮಾಡಿ ಇದು 3ನೇ ಪೂಜೆ ಇವತ್ತಿಗೆ ನಾವೆಲ್ಲರೂ ಮಾಡಕತ್ತಿದ್ದೆವು। ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ನಮಸ್ಕರಿಸಿ ಈ ಭಾಳ ದಿನದಿಂದ ಇದೊಂದು ಬೇಡಿಕೆ ಇತ್ತು, ಕೆಲವು ನಮ್ಮ ಹಿತೈಷಿಗಳ ಹೇಳಲಿಕ್ಕೆ ಹಿಂದೇಟು ಹಾಕಿ ಅದು ಉಳಿದಿತ್ತು, ಈಗ ಸಿದ್ದು ಬಂದು ನಮ್ಮ ಗಮನಕ್ಕೆ ತಂದ ಈಗ ಹೇಳಿದ ಬಳಿಕ ನಾವು 20 ಲಕ್ಷ ರೂಪಾಯಿ ತಕ್ಷಣ ಅನುದಾನವನ್ನು ಮಂಜೂರು ಮಾಡಿದ್ದೆವು। ಅದಕ್ಕೆ ಈ ನಮ್ಮ ಎಲ್ಲ ಸಮಾಜ ಬಂಧುಗಳಿಗೆ ನಾನು ಕಳ್ಕಳಿ ವಿನಂತಿ ಏನಂದ್ರೆ ನಾವು ಒಳ್ಳೆಯ ರೀತಿಯಿಂದ ಈ ಕೆಲಸಗಳನ್ನು ಮಾಡ್ಕೋರಿ, ನೀವು ಮುಂದೆ ಬಂದು ನನಗೆ ನಮ್ಮ ತಮ್ಮ ಏನಾರು ಬೇಡಿಕೆ ಇದ್ರೂ ಹೇಳ್ರಿ, ನಾ ಮತ್ತೆ ಮಾಡಿಕೊಡೋಕೆ ನಾ ಬದ್ಧದನ್ನೇ ಅಂತೇಳಿ
ನಮ್ಮ ಈ ಎಲ್ಲ ಸಮಾಜ ಬಂಧುಗಳಿಗೆ ನಾವು ವಿನಂತಿಯನ್ನು ಮಾಡ್ಕೊಂಡು ನಾ ಇನ್ನು ಮುಂದಿನ ದಿನಮಾನದಲ್ಲಿ ಈ ನಾಗರಮೌಳಿ ಹುಬ್ಬಳ್ಳಿ ಒಳಗೆ ನೀರಾವರಿ ಒಂದು ಈಗಾಗಲೇ ಮುಂಜೂರು ಹಂತದಲ್ಲಿ ಐತಿ. ಆದಷ್ಟು ಬೇಗ ಅದನ್ನು ಟೆಂಡರ್ ಅನ್ನು ಕರೆಸಿ ಚಾಲನೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಜಿಲ್ಲಾ ಪಂಚಾಯತ್ ಸದಸ್ಯರ ಪವನ ಕತ್ತಿಯವರು ಮಾಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಸರ್ ತಮ್ಮ ನಿಗಮದಿಂದ ಈಗ ನಿಗಮದಿಂದ ಈಗಾಗಲೇ ಅಂಬೇಡ್ಕರ್ದಾಗಿ ಏನು ಯೋಜನೆಗಳು ಇದ್ದಲ್ಲ ಗಂಗಾ ಕಲ್ಯಾಣ ವಾಹನಗಳಿಗೆ ಸಹಾಯಧನ ಮತ್ತು ನೀರಾವರಿ ಸೌಲಭ್ಯ ಏತ ನೀರಾವರಿ ಮತ್ತು ನೀರು ಸಾಲ ಹೈನುಗಾರಿಕೆ ಇವೇನು ಯೋಜನೆ ಇದ್ದು ಅವ ಯೋಜನೆ ಈಗ ಆದಿ ಜಾಂಬವಕ್ಕೂ ಅದ ಎರಡು ಅಣ್ಣ ತಮ್ಮ ಆದಿ ಜಾಂಬವ ಮತ್ತು ಅಂಬೇಡ್ಕರ್ ಡಿವೈಡ್ ಮಾಡಿದ್ದಾರೆ ಇಷ್ಟ ಅದಕ್ಕೆ ಈಗಾಗಲೇ ಅವು ಏನು ಟಾರ್ಗೆಟ್ ಅಂತೂ ಅದಾವದವು ಈಗ ಇಂಪ್ಲಿಮೆಂಟ್ ನಡೆದವು ಅದಕ್ಕೆ ನಾವು ಮತ್ತೆ ಅನುದಾನ ಅದಕ್ಕೆ ಹೆಚ್ಚಿಗೆ ಮಾಡಬೇಕು. ಸಹಾಯಧನ ಈಗ ಏನು ಮಾಡ್ಯಾರು ಈಗ ಮೊದಲು 3.5 ಲಕ್ಷ 5 ಲಕ್ಷ ಗಾಡಿಗಳು ವಾಹನ ತೊಗೋಬೇಕಂತಂದ್ರೆ ಸಹಾಯಧನ ಇತ್ತು, ಉಳಿದದ್ದು ಲೋನ್ ಆಗ್ತಿತ್ತು. ಈಗ 5 ವರ್ಷದಿಂದ ಏನು ಮಾಡಿದಾರು 1 ಲಕ್ಷ ಸಹಾಯಧನ ಮಾಡಿದಾರೆ. ಅದಕ್ಕೆ ಬ್ಯಾಂಕದ ಸಾಲ ಹೆಚ್ಚಾಗ್ತೈತಿ, ಸಹಾಯಧನ ಕಡಿಮೆ ಆಕೈತಿ ಅಂತೇಳಿ ಅಂದ ಅದಕ್ಕೆ ಈ ಬಜೆಟ್ದಾಗ ಮತ್ತು ಮೊದಲು ಹೆಂಗೆ 5 ಲಕ್ಷ 3.5 ಸ್ಟೇಬಲ್ ಇದ್ದು ಆ ಟೈಪ್ ಮಾಡಿಸ್ಬೇಕಂತೇಳಿ ನಂದು ಈಗ ಅದನ್ನ ಮಾಡ್ಸೋರು ಬರೇ ಪ್ರಯತ್ನ ಇರುತ್ತೆ. ಸರ್ ಈಗ ರಾಯಬಾಗ ಕ್ಷೇತ್ರದವ್ರಿಗೆ ಯಾರಿಗೂ ವಿನಂತಕ ಸಚಿವರಾಗಿಲ್ಲ, ವಿ ಎಲ್ ಪಾಟೀಲ್ ನಂತರ ತಾವು 3 ಬಾರಿ ಆಯ್ಕೆ ಆಗಿದ್ದೀರಿ, ಹಿರಿಯ ಶಾಸಕರಿದ್ದೀರಿ, ಏನು ಮತ್ತೆ ಒತ್ತಾಯ ಮಾಡ್ತೀರಿ? ಏನು ಒತ್ತಾಯ ಅಂದ್ರೆ ಏನಾಗೈತ್ರಿ, ಈಗ ನಮ್ಮ ಸರ್ಕಾರ ಆಗ್ಬೇಕಾದ್ರೆ ನಿಮಗೂ ಎಲ್ಲ ಗೊತ್ತಿದ್ದೈತಿ, 17 ಮಂದಿ ಬಂದ ಬೆಂಬಲ ಕೊಟ್ಟಾಗ ಸರ್ಕಾರ ಆಗೈತಿ. ನಾವು 105 ಮಂದಿಲಿ ಆಗಲಿಲ್ಲ, ಅವ್ರಿಗೆಲ್ಲ ಮೊದಲು ಮಂತ್ರಿ ಕುಡುಕ ಮಂದಿ ಮಾತು ಕೊಟ್ಟ ಯಡಿಯೂರಪ್ಪಜಿಯವರು ಅವ್ರಿಗೆ ಮಾತು ಕೊಟ್ಟರು, ಅದ್ರ ಸಲುವಾಗಿ ಮಾತು ಉಳಿಸೋ ಸಲುವಾಗಿ ಅವರೆಲ್ಲ ಮಂತ್ರಿ ಮಾಡಿದ್ರು. ಹಿಂಗಾಗಿ ಅದಕ್ಕೆ ನಮ್ಮ ಜಿಲ್ಲಾದಾಗ ಈಗ 5 ಆಗಿದ್ದವು, ಮತ್ತು ಹೆಂಗೆ ಕೊಡೋಕೆ ಸಾಧ್ಯ ಐತಿ? ಅದಕ್ಕೆ ಆಗೋದಿಲ್ಲ. ಈಗಾಗಲೇ ನಮ್ಮ ಜಿಲ್ಲಾಕೂ ಹೆಚ್ಚು ಕೊಟ್ಟರು, ನಿಗಮಗಳೂ ಭಾಳ ಕೊಟ್ಟರು. ಈಗ ನಮ್ಮ ಜಿಲ್ಲಾದಾಗ 5-6 ನಿಗಮ ಕೊಟ್ಟದಾರೆ, 5 ಮಂದಿ ಮಂತ್ರಿ ಅದಾರೆ, ಒಬ್ಬರು ಮುಖ್ಯ ಸಚೇತಕ, ಒಬ್ಬರು ಡೆಪ್ಯೂಟಿ ಸ್ಪೀಕರ್, ಸಿಹಿ ಪಾಲ್ ನಮ್ಮ ಬೆಂಗಳೂರು ಬಿಟ್ಟರೆ ಬೆಳಗಾವ. ಅದಕ್ಕೆ ನಾವೇನು ಬೇಜಾರು ಪಡ್ಕೊಳ್ಳೋಂಗಿಲ್ಲ. ನನಗೆ ಕ್ಷೇತ್ರ ಅಭಿವೃದ್ಧಿ ಮಾಡೋದು ನನ್ನ ಒಂದು ಗುರಿ ಐತಿ. ಅದನ್ನು ಎಲ್ಲರೂ ಮಂತ್ರಿ ಮಾಡಿದಂತೆ ಬೆನ್ನತ್ತಿರು, ಮತ್ತು ನೀವು ಬೇಡ ಅಂತಿರಲ್ಲ, ಮತ್ತೆ ಹಿಂಗೆ ಮಂತ್ರಿ ಆಗಿದ್ರೆ ನಾವು ಇಲ್ಲಿ ಕ್ಷೇತ್ರ ಅಭಿವೃದ್ಧಿ ಮಾಡೋಕೆ ಆಗಂಗಿಲ್ಲ. ನಾವು ಅತ್ತ ಅಲ್ಲೇ ಬೆಂಗಳೂರಾಗ ಅತ್ತ ಅಡ್ಡಾಡೋದಾಕೈತಿ. ಈಗ ನಿಗಮದ ನನಗೆ ಈಗ ಅಡ್ಡಾಡೋದು ಈಗ ಎಲ್ಲ 30 ಜಿಲ್ಲೆ ತಿರುಗಬೇಕು. ಈಗ 2.5 ವರ್ಷ ಆದ ನಂತರ ಅದಕ್ಕೆ ಇದೊಂದು 2.5 ವರ್ಷ ಕ್ಷೇತ್ರ ಅಭಿವೃದ್ಧಿ ಮಾಡೋನು ಮುಂದೆ ಮಾಡೋಕೆ ಬರ್ತದೆ.